ಎಲ್ರಿಗೂ ನಮಸ್ಕಾರ. ಅಪ್ಪ ಪಬ್ಲಿಕ್ ಶಾಲೆಯ ಆನ್ಲೈನ್ ತರಗತಿಗೆ ಸ್ವಾಗತ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ಸ್ನೇಹಾಜಿ ಹತ್ತಿ. ಮಕ್ಕಳೇ, ನಾನು ಮೊದಲಿನ ಕ್ಲಾಸಿನಲ್ಲಿ ರಿವಿಷನ್ ಪುನರಾವರ್ತನೆ ಮಾಡಿದ್ದೀನಿ. ಯಾವ್ಯಾವಲ್ಲಿ ಯಾವ ಟಾಪಿಕ್ ನಲ್ಲಿ ಮಾಡಿದ್ದೀನಿ ಅಂದ್ರೆ, ಸ್ವರಗಳು, ಅದಾದ ನಂತರ ಯೋಗವಾಹಗಳು, ವ್ಯಂಜನಗಳಲ್ಲಿ ಕೆಲವು ಅಕ್ಷರಗಳು ಮಾತ್ರ ನಾನು ರಿವಿಷನ್ ಮಾಡಿದ್ದೀನಿ. ಆ ಅಕ್ಷರಗಳು ಯಾವುವು ಅಂತಂದ್ರೆ, ಮೊದಲಿಗೆ ನೋಡ್ರಿ, ಸ್ವರಗಳು. ಸ್ವರಗಳು ಎಷ್ಟಿದವ್ರಿ? 13. ಯಾವ್ಯಾವ ಅಕ್ಷರಗಳಂದ್ರೆ, ಅದಿಂದ ಔದವರೆಗೆ ಇರುವ ಅಕ್ಷರಗಳನ್ನ ಸ್ವರಗಳು ಅಂತ ಕರಿತೀವಿ. ಗೊತ್ತದಲ್ಲ ಮಕ್ಕಳೇ, ನಿಮ್ಗು ಮನೇಲಿ ಪ್ರಾಕ್ಟೀಸ್ ಮಾಡಿದ್ದೀರಾ? ಓಕೆ. ಯೋಗವಾಹಗಳು ಎಷ್ಟ್ರಿ? 2. ಅವು ಯಾವ ಅಂದ್ರೆ, ಅಂ ಅನುಸ್ವಾರ, ಅಹ ವಿಸರ್ಗ. ಓಕೆ. ನೆಕ್ಸ್ಟ್ ವ್ಯಂಜನಗಳು. ವ್ಯಂಜನಗಳು ಎಷ್ಟವ ಅಂತ ಹೇಳಿ ನಿಮಗ ಅಂತಂದ್ರ, 34. ಎಷ್ಟ್ರಿ? 34. ವ್ಯಂಜನಗಳು 34. ಆ 34 ಅಕ್ಷರಗಳಲ್ಲಿ ಕೆಲವು ಅಕ್ಷರಗಳು ಮಾತ್ರ ನಿಮಗೆ ಹೇಳಿದ್ದೀನಿ ನಾನು. ಹೌದಾ? ಯಾವ್ಯಾವ ಅಂದ್ರೆ, ಕ, ಖ, ಗ, ಘ, ಜ್ಞ, ಚ, ಛ, ಜ, ಝ, ಜ್ಞ, ಟ, ಠ, ಡ, ಢ, ಣ. ಈ ಅಕ್ಷರಗಳನ್ನ ನಾನು ಹೇಳಿದ್ದೀನಿ. ಇವಾಗ ಅದ್ರ ಮುಂದಿನ ಅಕ್ಷರಗಳನ್ನ ನಿಮ್ಗ ನಾನು ಹೇಳ್ತೀನಿ. ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳ್ರಿ. ಮತ್ತೆ ಎಲ್ಲರೂ ಏನ್ ಮಾಡ್ರಿ, ಒಂದು ರಫ್ ನೋಟ್ಬುಕ್ ಹಾಗೆ ಪೆನ್ಸಲ್ ಎರೇಸರ್ ತಗೊಂಡು ಕೂಡ್ರಿ. ಇವಾಗ ನೋಡ್ರಿ, ನಾನು ಏನ್ ಬರೀತೀನಲ್ಲ, ನೀವು ಅದನ್ನೇ ಬರೀಲಿಕ್ಕೆ ಏನ್ ಮಾಡ್ರಿ, ಪ್ರಯತ್ನಿಸಿ, ಟ್ರೈ ಮಾಡ್ರಿ. ಇಲ್ಲಿ ನೋಡ್ರಿ, ಮೊದಲು ನೋಡ್ರಿ, ನಾನು ಏನ್ ಬರೀತೀನಿ ಅಂದ್ರೆ, ಆಗಿದ ನಂತರ ಏನ್ ಬರ್ತದೆ ಅಂದ್ರ, ನೋಡ್ರಿ. ಮತ್ತೆ ಯಾವ ತರ ಬರಿಬೇಕು ಅನ್ನೋದು ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ನೋಡ್ರಿ, ಎಲ್ಲರೂ ಲಕ್ಷ್ಯ ಬಿಟ್ಟು ನೋಡ್ಬೇಕು ನಾನು ಯಾವ ತರ ಬರಿತಾ ಇದ್ದೀನಿ ಅಂತ. ಇಲ್ಲಿ ನೋಡ್ರಿ, ಮೊದ್ಲು ನೋಡ್ರಿ, ಸರ್ಕಲ್ ಹಾಕಿ ನೋಡ್ರಿ. ಇಲ್ಲಿ ಸರ್ಕಲ್ ತಗೊಂಡು ಈ ತರ ಕರ್ ತಗೊಂಡು ನೋಡ್ರಿ. ಇಲ್ಲಿ ಸ್ಲಿಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ನೆಕ್ಸ್ಟ್ ತಲೆಕಟ್ಟು, ಗೊತ್ತಾಯ್ತಾ? ಇಲ್ಲಿ ನೋಡ್ರಿ, ಮತ್ತೆ ಇದನ್ನ ಏನಂತೀವಿ ಅಂತಂದ್ರೆ, ತ. ಏನಂತೀವಿ ಇದಕ್ಕ? ತ. ನೋಡ್ರಿ, ನಾನ್ ಬರೆಯೋದು ಎಲ್ಲರೂ ಲಕ್ಷ್ಯ ಕೊಟ್ಟು ನೋಡಬೇಕು. ಇದೇನಂತಾರೆ, ಇದು ಅಕ್ಷರ. ನಾನೇನ ಹೇಳಿದ್ ನಿಮಗ ಹಿಂದಿನ ಕ್ಲಾಸ್ ನಿಮ್ಗೆ ಏನ್ ಹೇಳಿನಿ, ಬರೀತಾ ನಾ ಯಾವುದೇ ಅಕ್ಷರಗಳನ್ನ ಬರಿಬೇಕಾದ್ರೆ ಅದನ್ನ ಬಾಯಿಂದ ಅನ್ಕೋಂತ ಬರಿಬೇಕು. ಬರ್ದಿದ್ದ ಮಾತ್ರ ಆ ಅಕ್ಷರ ನಮ್ಗೆ ರೂಢಿಯಲ್ಲಿ ಬೀಳ್ತು. ಇವಾಗ ನೋಡ್ರಿ, ಇದೇನಾಯ್ತು? ತ. ನೆಕ್ಸ್ಟ್ ಥ. ಏನ್ರಿದು? ಥ. ಇದು ತ, ಇದು ಥ, ತ, ಥ. ಗೊತ್ತಿದ್ದಲ್ಲ ಮಕ್ಕಳೇ. ನೆಕ್ಸ್ಟ್ ನೋಡ್ರಿ, ಇದು ನೋಡ್ರಿ, ಇದೇನು ಅಂದ್ರೆ ಡ. ಯಾವ ಅಕ್ಷರ? ಡ. 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 ಇವಾಗಿದು ಡ. ನೋಡ್ರಿ ಮಕ್ಕಳೇ, ನಾನು ಹೆಂಗ್ ಬರಿತಾ ಇದ್ದೀನಿ ನೋಡ್ರಿಲ್ಲಿ, ನಾನ್ ಯಾವ ತರ ಬರಿತಾ ಇದ್ದೀನಿ ನೀವು ಅದೇ ತರಾನೇ ಟ್ರೈ ಮಾಡ್ಬೇಕು. ಇದೇನು, ಯಾವ ಅಕ್ಷರ ಇದು? ಧ. ಧ. ನೆಕ್ಸ್ಟ್ ನ. ನ. ಏನಂತೀವ್ರಿ? ನ. ನೋಡ್ರಿ, ನಾನು ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಇದೇನು? ಗೊತ್ತಾಯ್ತಲ್ಲ ಮಕ್ಕಳೇ, ಯಾವ ಅಕ್ಷರಕ್ಕೆ ಏನಂತೀವಿ ಅನ್ನೋದು ಮೊದಲು ನೀವು ತಿಳ್ಕೋಬೇಕು. ಅದಾದ್ಮೇಲೆ ಬರೆಯೋದು ಕಲಿಬೇಕು. ಇದಕ್ಕೆ ಏನಂತಾರ ಅಂತ ಅಂದ್ರೆ, ನಿಮ್ಗೆ ಹೇಳಿಕೆ ಐಡೆಂಟಿಫಿಕೇಷನ್ ಮಾಡ್ಲಿಕ್ಕೆ
ಬರಬೇಕು ಇದು ಮೊದಲು ಇದು ಏನು ನೋಡ್ರಿ ಇದು ಯಾವ ಅಕ್ಷರ ಇದು ತ ಥ ದ ಧ ನ ಗೊತ್ತಿದೆಲ್ಲ ಮಕ್ಕಳೇ ಹಾ ಇವಾಗ ನೆಕ್ಸ್ಟ್ ನೋಡ್ರಿ ಈಗ ಪ ಪ ಬ ಹ ಮ ಹಾ ನೋಡ್ರಿ ಇವಾಗ ಮತ್ತೆ ಹೆಂಗ್ ಬರ್ಬೇಕಂತ ತೋರಿಸಿ ನೋಡ್ರಿ ಇದನ್ನ ಈ ತರ ಮಾಡಿ ಬರೀ ಬರ್ದು ಇವಾಗ ಇದು ಏನಾಗ್ತದೆ ಅಂದ್ರ ಪ ಪ ಹ ಹ ಬ ಬ ನೆಕ್ಸ್ಟ್ ಭ ಇದು ಈ ಅಕ್ಷರಕ್ಕೆ ಏನಂತೀವಿ ಭ ಭ ಮ ಮ ಮ ಈ ಅಕ್ಷರಕ್ಕೆ ಏನಂತೀವಿ ಮ ಇಲ್ಲಿ ನೋಡ್ರಿ ಪ ಫ ಬ ಭ ಮ ಎಲ್ಲರೂ ಒಂದ್ ಸೆಕೆಂಡ್ ನನ್ನ ಜೊತೆಗೆ ಅಂದ್ರೆ ಎಲ್ಲರೂ ಪ ಫ ಬ ಭ ಮ ಗೊತ್ತಾಯ್ತಲ್ಲ ಮಕ್ಕಳೇ ನೀವ್ ನೆಕ್ಸ್ಟ್ ನೋಡ್ರಿ ಈಗ ಇದಕ್ಕೇನಂತೀವ್ರಿ ಯ ಇದಕ್ಕೇನಂತೀವ್ರಿ ಯ ನೋಡ್ರಿ ಇನ್ನೊಂದ್ಸಲ ನೋಡ್ರಿ ಯ ಯ ರ ಇದಕ್ಕೇನಂತೀವ್ರಿ ರ ಯಾವ ತರ ಬರೀಬೇಕು ನೋಡ್ರಿ ಇಲ್ಲಿ ಈ ತರ ನೋಡ್ರಿ ಇಲ್ಲಿ ಸರ್ಕಲ್ ಮಾಡಿ ಮೇಲೆ ತಲೆ ಕಟ್ಟಿ ರ ನೆಕ್ಸ್ಟ್ ಲ ಲ ಲ ವ ಏನ್ರಿ ವ ಇದು ಯ ರ ಲ ವ ವ ವ ಬರೆಯೋದು ನೋಡ್ರಿ ಇಲ್ಲಿ ಈ ಅಕ್ಷರಕ್ಕೆ ನಾವು ವ ಅಂತೀವಿ ವ ವ ನೆಕ್ಸ್ಟ್ ಶ ಶ ಈ ಅಕ್ಷರಕ್ಕೆ ಏನಂತೀವಿ ಶ ಅದಾದ ನಂತರ ಶ ಇದಕ್ಕೇನೇನ್ ಬೇಕು ಶ ಶ ಶ ಇದು ಶ ಇದು ಶ ನೆಕ್ಸ್ಟ್ ಸ ಇದಕ್ಕೇನಂತೀವ್ರಿ ಸ ಸ ನೋಡ್ರಿ ಬರೆಯೋದು ನೋಡ್ರಿ ಹೆಂಗಂತ ಇದಕ್ಕ ಸ ಸ
ಶ ಸ ಹ ಲ ಗೊತ್ತಾಯ್ತಲ್ಲ ಮಕ್ಕಳೇ, ಈ ಎಲ್ಲ ಅಕ್ಷರ ಕೂಡ ಈ ಅಕ್ಷರಿಗಳು ಕೂಡ ವ್ಯಂಜನ ಅಕ್ಷರಗಳು ಅಂತ ಹೇಳ್ತಾರೆ. ನಾನು ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದಂತ ಅಕ್ಷರಗಳಿಗೂ ಕೂಡ ವ್ಯಂಜನ ಅಕ್ಷರಗಳು. ಆ ಅಕ್ಷರಗಳು ಪ್ಲಸ್ ಈ ಅಕ್ಷರಗಳು ಸೇರಿ ಒಟ್ಟು ವ್ಯಂಜನಗಳು ಎಷ್ಟದವ್ರಿ? 34. ಇವೆಷ್ಟವರಿ? 34. ನಾನು ಇವಾಗ ಏನ್ ಮಾಡಿನಿ ಅಂದ್ರೆ ನಿಮ್ಗ ರಿವಿಷನ್ ಮಾಡಿನಿ. ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದೀನಿ, ಅದು ಕೂಡ ಮತ್ತೆ ಅವೆಲ್ಲ ಇವಾಗ ಏನ್ ಮಾಡಿದ್ದೀನಿ, ನಿಮಗ ರಿವೈಸ್ ಮಾಡಿದ್ದೀನಿ, ಪುನರಾವರ್ತನೆಯನ್ನ ಮಾಡಿದೀನಿ. ಮತ್ತೆ ನಾನು ಫಸ್ಟ್ನಿಂದ ನಿಮಗ ಬರೆದು ಹೇಳಿ ತೋರಿಸಿನಂತ ಓದಿಸ್ತೀನಂತ ಓದ್ರಿ. ಇವಾಗ ಎಲ್ಲರೂ ಯಾವುದೇ ಅಕ್ಷರ ಬರಿಬೇಕಾದ್ರೂ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಯಾವುದೇ ಅಕ್ಷರ ಬರಿಬೇಕಾದ್ರೆ ಅದನ್ನು ಅಂಕು ಅಂತ ಬರಿಬೇಕು. ಅಂಕು ಅಂತ ಬರೆದ್ರೆ ನಿಮ್ಗೆ ಆ ಅಕ್ಷರವು ನಿಮ್ಗೆ ತಲೆಯಲ್ಲಿ ಬಹಳ ದಿನಗಳವರೆಗೆ ಅದು ಅಕ್ಷರ ನಿಮ್ಗೆ ಏನು ಅಂತ ಹೇಳಿದ್ರೆ ನಿಮ್ಗ ಹೇಳಿಕ್ಕೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ರಿ, ಮೊದಲಿಗೆ ವ್ಯಂಜನಗಳು ಎಷ್ಟವ ಅಂತ ಹೇಳಿದೆ ನಿಮ್ಗ, 34 ಅಕ್ಷರಗಳವ ಅಂತ ಹೇಳಿದೀನಿ. ಮತ್ತೆ ಇವಾಗ ನಾನು ರಿವೈಸ್ ಮಾಡ್ತೀನಿ, 30 ಅಕ್ಷರಗಳು ಯಾವ ಯಾವ ಅಂತ ನಿಮ್ಗ ಹೇಳ್ತೀನಿ. 34 ಅಕ್ಷರಗಳು ಯಾವ ಅನ್ನೋದು ಹೇಳ್ತೀನಿ ಕೇಳಿ. ಇವಾಗ ಮೊದಲಿಗೆ ಶ
ಗೊತ್ತಿದ್ದಲ್ಲ ಮಕ್ಕಳೇ, ಈ ಎಲ್ಲಾ ಅಕ್ಷರಗಳನ್ನ ನಾವೇನಂತ ಕರಿತೀವ್ರಿ? ವ್ಯಂಜನಗಳು. ವ್ಯಂಜನಗಳು ಎಷ್ಟವ ಅಂದ್ರಿ? 34. ಈ ಎಲ್ಲಾ ಅಕ್ಷರಗಳನ್ನ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ರಿ, ಬರೀರಿ. ಅನ್ಕೋ ಅಂತ ರಫ್ ನೋಟ್ಬುಕ್ ಅಲ್ಲಿ ಅನ್ಕೋ ಅಂತ ಏನ್ ಮಾಡ್ಬೇಕು ನೀವು? ಪ್ರಾಕ್ಟೀಸ್ ಅನ್ನ ಮಾಡ್ಬೇಕು. ಓಕೆ ಓಕೆ, ಧನ್ಯವಾದಗಳು.